ನಾಟಿ ಕೋಳಿ ಸಾರ್ ಮಾಡುವುದು ಹೇಗೆ ಅಂತ ಅಲ್ಲ, ಜಸ್ಟ್ ಒಂದು ಫಂಕ್ಷನ್ ಅಂತ ಹೇಳಿ ಅಷ್ಟೇ ಇದೆ. ಬೇಗ ಅಂತ ಸಿಗಲ್ಲ ಅದು, ಹಂಗೆ ಆಗದದು. ಹ್ಞೂ, ಏನು ನಮ್ಗೆ ಸಿಕ್ಬಿಡಿದ್ರೆ ತುಂಬ ಚೆನ್ನಾಗದು. ತುಂಬಾ ಲಾಡ ಮಾಡ್ತೀನಿ. ಒಳ್ಳೆ ನಾಟಿ ಕೋಳಿ ಅಲ್ಲ, ಫೈಟರ್ ಕೋಳಿ. ಅಪ್ಪ ಇದು ಯಾವುದು? ಫೈಟರ್, ಫೈಟರ್ ಕೋಳಿ. ಫೈಟರ್ ಕೋಳಿ ಅಲ್ಲ, ಇದು ಫೈಟರ್ ಕೋಳಿ. ಫೈಟರ್ 2014 ಇದು. ಸ್ಮೆಲ್ ಆಗೋಗ್ಬಿಡ್ತದ. ಇದು ನೋಡಿ ಸರ್, ಅರ್ಶಿನ ಪುಡಿ ಸಾಕು. ಸಾಕು ಬಿಡಿ ಸರ್, ಹಾಕಿ ಸ್ವಲ್ಪ ಹಾಕಿ ಸರ್. ಕ್ವಾಂಟಿಟಿ ಜಾಸ್ತಿ ನಮಸ್ಕಾರ, ನನ್ನ ಹೆಸರು ಶರತ್ ಮಾಚೆ ಅಂತೇಳಿ. ಇವತ್ತು ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಕೂರ್ಗ್ ಸ್ಟೈಲ್ ಪೋರ್ಕ್ ಅಂತ ನಾವು ಮಾಡ್ತಾ ಇದ್ವಿ. ಎಲ್ಲ ಕೂರ್ಗಲ್ಲಿ ಎಲ್ಲ ನ್ಯಾಚುರಲ್ ಆಗಿ ಯಾವ ತರ ಮಾಡ್ತಾರೆ ಆ ತರ ಇವತ್ತು ಸೌದೆ ಒಲೆಯಲ್ಲಿ ಪೋರ್ಕ್ ಮಾಡ್ತಾ ಇದ್ವಿ. ಸೊ ಬನ್ನಿ ನೋಡೋಣ ಏನು. ಐದು ಕೆ ಜಿನ ಆಯ್ತು. ಆರ್ ಕೆ ಜಿ ಪೋರ್ಕ್. ಅದನ್ನು ಒಂದು 25% ಒಂದು 30% ಬೇಯಿಸ್ಕೋಬೇಕು. ಒಲೆಯಲ್ಲಿ ಮಾಡೋದ್ರಿಂದ ಅದನ್ನು ನೋಡ್ಕೋಬೇಕು. ಓಕೆ ಓಕೆ. ಇದು ನಾವು ಮಸಾಲೆ ರೆಡಿ ಮಾಡ್ಕೊಂಡಿರೋದು. ಕೈ ತಗೋ ಮಾಮ, ಕೈ ತಗೋ. ಇರು ಇರು, ಕೈ ನೀರು ಹಾಕತ್ಯಾ? ಕೈ ತಕ್ಕ ನೀನು ಹಾಕೋ, ಹಾಕೋ ಇದನ್ನ ಕೈ ತಕ್ಕೋ. ಕವರ್ ತೋರಿಸ್ಕೊಂಡಿರೋ ಮಸಾಲ ಕೋರ್ಗ್ ಮಸಾಲ ಹಾಕಿರೋದ? ಕೋರ್ಗ್ ಮಸಾಲ ಅಲ್ಲ. ಈರುಳ್ಳಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ. ಇದು ಪಕ್ಕ ಕೇಳ್ರಿ ಸರ್. ಪೋರ್ಕ್ ಮಸಾಲ, ಪೋರ್ಕ್ ಕೂರ್ಗ್ ಪೋರ್ಕ್ ಮಸಾಲ ಇದೆ. ಅಂದರೆ ಇದು ಸ್ವಲ್ಪ ಡ್ರೈ ಆಗುತ್ತಾನೆ? ಡ್ರೈ ಅಥವಾ ಡ್ರೈ ಪೋರ್ಕ್ ಪೋರ್ಕ್ ಮಾಡ್ತಾರೆ. ಎಲ್ಲ ಹಾಕಿ ನೀಟಾಗಿ ಒಂದ್ಸರಿ ಡ್ರೈ ಮಾಡ್ಕೊಂಡ್ರೆ ಹುಡುಗರೆ ನಮ್ಮ ಮನೆ ಕೊಟ್ಟ. ಹೌದಾ?
ಕುಂದಲಾಗತ್ತೆ. ಇರು ಕಾಚಪುಳಿ ಅಂತ ಹೇಳ್ತಾರೆ. ಕಾಚಪುಳಿನಾ? ಕಾಚಪುಳಿ ಅಂತ. ಕಾಚಪುಳಿ ಟ್ವೆಂಟಿ ಫೈವ್ ಪರ್ಸೆಂಟ್ ಬೆಂದ ಮೇಲೆ ಇದಾಗ್ತದೆ. ಮೊದಲೇ ಹಾಕಿದ್ರೆ ಕೆಲವೊಂದೇ ಬೇಯಲ್ಲ. ಆಯ್ತು ಇನ್ನೊಂದು ಈಗ ಆಲ್ಮೋಸ್ಟ್ ಅಲ್ ಡನ್ ಅಲ್ವಾ? ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ನೀರು ಸ್ವಲ್ಪ ಸೀಬೇಕು. ನೀರು ಸ್ವಲ್ಪ ಸೀಬೆ ಮಾಡಿ ಇಡಬೇಕು ಒಂದು ಸ್ವಲ್ಪ ಹೊತ್ತಲ್ಲ, ಒಂದು ಹಾಫ್ ಅನ್ ಅವರ್ ಉಮಣ. ನಿಮ್ ಸಾಂಬಾರ್ ಎಲ್ಲ ಏನಾಯ್ತು? ಟೇಸ್ಟ್ ಮಾತ್ರ ಅದ್ಭುತವಾಗಿದೆ, ತುಂಬಾ ನ್ಯಾಚುರಲ್ ಆಗಿದೆ. ಯಾವ್ದು ರೀತಿ ಕಾಳ್ ಪುಡಿ ಅವು ಹಾಳು ಮುಳು ಏನೂ ಆಗಿಲ್ಲ, ಎಲ್ಲ ಮೆಣಸು ಕಾಳು ಮೆಣಸು ಹಾಕಿ ಮಾಡಿರೋದು. ಮತ್ತೆ ಇದು ಕೊಡಗು ಸ್ಟೈಲು ವಿಶೇಷವಾಗಿ. ಕಲರ್ ನೋಡಿ, ಕಲರ್ ಹೇಳುತ್ತೆ ನಿಮ್ಗೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಮಾಡ್ಕೊಡ್ತೀನಿ, ಚೆನ್ನಾಗಿರುತ್ತೆ.